और तातन सबको बहुत 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 मिस कर रही हूँ मैं. ಫುಲ್ ಡೇ ಅಪ್ಸೆಟ್ ಆಗಿದೆ ನೀನೆ, ಯಾರು ಲೈವ್ಗೂ ಹೋಗಲಿಲ್ಲ, ಯಾರೊಬ್ಬರು ನಮ್ಮ ಜೊತೆ ಇಷ್ಟೇ ಟೈಮ್ ಇರಬೇಕು ಅನ್ನೋದು ಹಾಗೆ ಆಗಿದೆ ನಮ್ಮ ಸಿಚುವೇಶನ್. ಇನ್ನು ಅವರು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ ಅಕ್ಷತಾ. ನನ್ನ ಚಾನಲ್ ಬಿ ಬ್ಯೂಟಿಫುಲ್ ಕನ್ನಡಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಜೊತೆಗೆ ಗಂಟೆ ಈಗ 7:30 ಆಯಿತು. ನಾವು ಹೊರಡ್ತಿದ್ದೇವೆ ಔಟಿಂಗ್ ಅಂದರೆ ನಾವು ಡಿನ್ನರಿಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ವಲ್ಲ ಔಟಿಂಗ್, ಸೊ ಅವರೇ ಇದ್ದಾರೆ. ಜಸ್ಟ್ ನಾವು ಅವತ್ತು ಫ್ರೆಂಡ್ಸ್ ಹೋಗಿದ್ವಿ ಆ್ಯಂಡ್ ಇವತ್ತು ನಾವು ಫ್ಯಾಮಿಲಿ ಹೋಗ್ತಾ ಇದ್ವಿ. ನಾನು ಇನ್ನೊಂದು ಫ್ಯಾಮಿಲಿ, ಒಟ್ಟಿಗೆ 3 ಫ್ಯಾಮಿಲಿ ಇದೆ. ಒಬ್ಬರು ರಜೆಗೆ ಹೋಗಿದ್ದಾರೆ, ಹಾಗೆ ಅವ್ರು ಮಿಸ್ ಆಗ್ತಿದ್ದಾರೆ. ಸೊ ನಾವು ಇವತ್ತು ಹೋಗ್ತಾ ಇದ್ದೀವಿ ಡಿನ್ನರ್ಗೆ. ಎಲ್ಲಿ ಏನು ಏನೂ ಗೊತ್ತಿಲ್ಲ, ಹೊರಡ್ತಿದ್ದೀವಿ ಜಸ್ಟ್. ಆ್ಯಂಡ್ ಎಷ್ಟು ವೀಡಿಯೋ ಮಾಡೋಕ್ಕಾಗುತ್ತೋ ಮಾಡ್ತೀನಿ, ನೋಡೋ ತುಂಬ ಶೆಕೆ ಆಗ್ತಾಯಿದೆ. ಜೊತೆಗೆ ಫ್ರೆಂಡ್ಸ್ ಜೊತೆ ಹೋದ ಔಟಿಂಗ್ಸ್ ತುಂಬಾ ಎಂಜಾಯ್ ಮಾಡಿದ್ವಿ. ಆ ವಿಡಿಯೋ ಯಾರೆಲ್ಲ ನೋಡಿಲ್ಲ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ನೋಡಿ. ಆ್ಯಂಡ್ ಇಲ್ಲಿ ಹೋದಾಗ ನಾನು ಎಷ್ಟು ವೀಡಿಯೋ ಮಾಡ್ತೇನೋ ಗೊತ್ತಿಲ್ಲ, ಯಾಕಂದರೆ ನಾವಾದರೂ ಫ್ರೆಂಡ್ಸ್ ಅವತ್ತು ವೀಡಿಯೋ ಮಾಡಿದ್ದೆ, ಯಾಕಂದರೆ ಅವ್ರಿಗೂ ಗೊತ್ತು ಕ್ಯಾಮ್ರಾ ಮುಂದೆ ಬಂದು, ಸೊ ದೇ ಆರ್ ಸಪೋರ್ಟಿವ್ ಅಲ್ಲ, ಸೊ ಹಾಗಾಗಿ ಅವರು ಎಂಜಾಯ್ ಮಾಡಿದರು. ಇವತ್ತು ಫ್ಯಾಮಿಲಿ ಹೋಗ್ತಾ ಇದ್ದೇವಲ್ಲ, ಹಾಗಾಗಿ ಅಣ್ಣನವರು ಏನು ಎತ್ತ ಅಂತ ಗೊತ್ತಿಲ್ಲ ಅಲ್ಲ, ಸೊ ಹಾಗಾಗಿ ನೋಡಬೇಕಷ್ಟೇ ಏನು ಅಂತ. ನನ್ನ ಮಗಳು ನನ್ರಿನಿ. ಸೊ ಹೊರಟಿದ್ದೀವಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ನಿಮ್ಮ ಒಪಿನಿಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಯಾವ ರೀತಿ ವಿಡಿಯೋ ಮಾಡಿದರೆ ಇಷ್ಟ ಆಗುತ್ತೆ ಅದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾವು ಹೋಟೆಲ್ ರೀಚ್ ಆದ್ವಿ, ಗ್ರೀನ್ಸ್ ರೆಸ್ಟೋರೆಂಟ್ ಆ್ಯಂಡ್ ಅಲ್ಲಿ ಹೋಟೆಲ್ಗೆ ರೀಚ್ ಆದ್ವಿ ನಾವು. ಅದಾದಮೇಲೆ ಸ್ವಲ್ಪ ಫುಡ್ ಆರ್ಡರ್ ಮಾಡುವಷ್ಟರಲ್ಲಿ ನಾನು ನನ್ನ ತಾತನ ಜೊತೆ ಆಟ ಆಡ್ತಾಯಿದ್ದೆ. ಈ ರೀತಿ ಕ್ಯಾಪ್ಚರ್ ಮಾಡಿಕೊಂಡೆ ಅವನನ್ನು. ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಅಂತ ಅನಿಸುತ್ತೆ ರಾತ್ರಿ ಹೋಟ್ಲಿಗೆಲ್ಲ ಹೋದರೆ, ಹಾಗಾಗಿ ಹೀಗಿದೆ ಬ್ರೈಟ್ನೆಸ್ ಇಷ್ಟೇ ಇರೋದು. ಸ್ವಲ್ಪ ಕತ್ಲೆ ಕತ್ಲೆ ಅಂತ ಅನಿಸುತ್ತೆ. ಸೊ ನನ್ನ ತಾತನಿವನು ನೋಡಿರ್ಬೋದು ತುಂಬ ವೀಡಿಯೋದಲ್ಲಿ. ಸೊ ನೆಕ್ಸ್ಟ್ ನಮ್ಮ ಜೊತೆಗೆ ಸ್ವಲ್ಪ ಸೆಲ್ಫಿ, ಫೋಟೋ, ವಿಡಿಯೋ, ಮಸ್ತಿ ಎಲ್ಲನೂ ಇತ್ತು. ಜೊತೆಗೆ ಹಸ್ಬೆಂಡ್ನವರೆಲ್ಲ ಅಪೋಸಿಟ್ ಕೂತಿದ್ರು, ನಾವು ಆ ಸೈಡ್ ಕೂತಿದ್ವಿ, ಹಾಗಾಗಿ ಅವರು ಯಾವುದೂ ವೀಡಿಯೋದಲ್ಲಿ ಇಲ್ಲ, ಯಾವ ವೀಡಿಯೋದಲ್ಲೂ ಇಲ್ಲ ಅವರು. ನಾವೇ ಎಂಜಾಯ್ ಮಾಡಿದ್ವಿ. ಆಮೇಲೆ ಫುಡ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಫಸ್ಟಿಗೆ ಚಿಕನ್ ಮ್ಯಾಂಚೋ ಸೂಪ್ ಆ್ಯಂಡ್ ಚಿಕನ್ ಚಿಲ್ಲಿ ಇತ್ತು. ಇದು ತುಂಬ ಟೇಸ್ಟಿ ಇತ್ತು, ಸ್ಪೈಸಿ ಆಗಿತ್ತು. ಆಮೇಲೆ ನಾವು ನಮ್ಮ ಫುಡ್ಡನ್ನು ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ತುಂಬ ವೀಡಿಯೋ ತೆಗಿಲಿಕ್ಕೆ ಹೋಗಲಿಲ್ಲ, ನಾನು ನನ್ನ ತಾತನ ಜೊತೆ ಕೂತಿದ್ದೆ. ಆ್ಯಂಡ್ ನೆಕ್ಸ್ಟ್ ಇದು ಫಿಂಗರ್ ಚೀಸ್ ಪನೀರ್ ಅಂತ, ಇದು ತುಂಬ ಡೆಲಿಷಿಯಸ್ ಆಗಿತ್ತು. ಆ್ಯಂಡ್ ಪನೀರ್ ಮಲಾಯ್ ಟಿಕ್ಕಾ ತಗೊಂಡ್ವಿ ನಾವು. ಸೊ ಸ್ಟಾರ್ಟರೆಲ್ಲ ಆದ ನಂತರ ಮೇನ್ ಕೋರ್ಸ್ ಬಂತು, ಅದನ್ನು ನಾನು ರೆಕಾರ್ಡ್ ಮಾಡಿಲ್ಲ. अभी सब लोग पहन रहे हैं. ಹಾಗೆ ಮುಂದೆ ಬರೋ ರೋಡಲ್ಲಿ ತುಂಬ ಚೆನ್ನಾಗಿ ಲೈಟಿಂಗ್ ಮಾಡಿದ್ದು ಮಾತಾ ಕಾಳಿ ಮಾತಾ ಮಂದಿರ ಇತ್ತಲ್ಲ, ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೆ. ಸೊ ಯಾರೆಲ್ಲ ನೋಡಿದರೆ ಅದರ ಲಿಂಕ್ ಕೂಡ ನಾನು ವಿಡಿಯೋದ ಎಂಡಲ್ಲಿ ಕೊಟ್ಟಿರ್ತೀನಿ. ತುಂಬ ಪುರಾತನ ಕಾಲದ ಮಂದಿರ, ಅಷ್ಟೇ ಪವರ್ಫುಲ್ ಅಂತ ಮಂದಿರ ಇದು. ಸೊ ಎಲ್ಲರೂ ಇಲ್ಲಿ ಹೋಗೇ ಹೋಗ್ತಾರೆ ಆ್ಯಂಡ್ ತುಂಬ ಜನರು ಈ ಕಾಳಿ ಮಾತಾನ ನಂಬ್ತಾರೆ ಇಲ್ಲಿ. ಹಾಗೆ ನಾನು ಹೋಗಿದ್ದೆ, ಅದರ ವೀಡಿಯೋ ಕೂಡ ಮಾಡಿದ್ದೆ ಸ್ವಲ್ಪ. ಸೊ ನೀವು ನೋಡ್ಬೋದು, ವಿಡಿಯೋ ಎಂಡಲ್ಲಿ ಕೊಟ್ಟಿರ್ತಾನೆ. ದಸರಾ ಅಲ್ವಾ, ಹಾಗಾಗಿ ತುಂಬ ಚೆನ್ನಾಗಿ ಲೈಟಿಂಗ್ ಮಾಡಿದರು. ನಾವು ಬೈಕಲ್ಲಿ ಇದ್ವಲ್ಲ, ಹಾಗಾಗಿ ಹೆಚ್ಚು ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ ನನಗೆ ಅದು ಕೂಡ. ಸಾರಿ ಫ್ರೆಂಡ್ಸ್, ನಾನು ತುಂಬ ವೀಡಿಯೋಸ್ ತೆಗೋಕ್ಕಾಗಲಿಲ್ಲ, ಯಾಕೆಂದರೆ ಅದೇ ಸ್ವಲ್ಪ ನಾವು ಮಾತಾಡೋದ್ರಲ್ಲಿ ಬ್ಯುಸಿ ಆಗೋದ್ವಿ ಆ್ಯಂಡ್ ತಿನ್ನೋದನ್ನು ಏನು ಯಾವಾಗಲೂ ತೆಗಿದಲ್ಲ, ಹಾಗಾಗಿ ನಾನು ತೆಗಿಲಿಲ್ಲ. ಈ ವಿಡಿಯೋನ ನಾನು ನಾಳೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬೆಳಿಗ್ಗೆ. ಸೊ ತುಂಬ ನಾಳೆ ಬೆಳಿಗ್ಗೆ ರಿಲೀಸುವಾಗಲೇ ತುಂಬ ಟೆನ್ಷನ್ ಆಗ್ತಾಯಿದೆ, ಯಾಕೆ ಏನು ಅಂತ. ನೀವು ನಾಳೆ ಸುದ್ದಿ. ಸೊ ಈಗ 10:30 ಆಯಿತು. ಸೊ ಎಲ್ರಿಗೂ ಗುಡ್ ನೈಟ್. ನಾಳೆ ಸಿಗ್ತೀನಿ ನಿಮಗೆ, ಅಲ್ಲಿವರೆಗೂ ಬಾಯ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಟ್ 6:30ಗೆ ಇವರು ಹೊರಟು. ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಕೊಟ್ಟಿದ್ದೆ ಇವರಿಗೆ, ಪಲಾವ್ ಮಾಡಿದ್ದೆ. ಬೆಳಿಗ್ಗೆ ಬೇಗ ಎದ್ದಿದ್ದೆ, 5 ಗಂಟೆಗೆ ಎದ್ದು ಇವರಿಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಕೊಟ್ಟಿದ್ದೆ. ಸೊ ತುಂಬ ಬೇಡ ಬೇಡ ಅಂತ ಎಣಿಸಿದ್ರು, ಬಾಯಿ ಹೇಳ್ತಾ ಇದ್ದೀನಿ ಇವರಿಗೆ. ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ ಆ್ಯಂಡ್ ಇವ್ರ ಬಗ್ಗೆ ನಾನು ಸ್ವಲ್ಪನಾದರೂ ಹೇಳಬೇಕು ಅಂತ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲಾದರೆ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೆ. ಸೊ ನೋಡಿ ನನ್ನ ಫೀಲಿಂಗ್ಸ್, ಅವರ ಜೊತೆ ಇರೋ ಅಟ್ಯಾಚ್ಮೆಂಟ್ ಹೇಗಿದೆ ಅಂತ ನಿಮಗೆ ಮುಂದೆ ವಿಡಿಯೋದಲ್ಲಿ ತಿಳಿಯುತ್ತೆ. ಸೊ ನಿನ್ನೆ ನಾವು ಔಟಿಂಗ್ ಹೋಗಿದ್ವಿ, ಅದಾದಮೇಲೆ ರಾತ್ರಿ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಸಣ್ಣ ವೀಡಿಯೋ ಹಾಕಿದ್ದೆ, ನೀವು ನೋಡಿರ್ಬೋದು, ಒಂದು ಸಿ ಆಫ್ ಮಾಡೋ ವೀಡಿಯೋ. ಅವ್ರು ಆ್ಯಕ್ಚುಲಿ ನಮ್ಮ ನೇಬರ್. ಅದಾದಮೇಲೆ ಅವ್ರು ಬೆಳಿಗ್ಗೆ ಬೇಗ ಹೊರಟಿದ್ರು, ಒಂದು 6:30ಗೆ ಅವ್ರು ಹೊರಟಿದ್ರು, 7:30ಗೆ ಅವರ ಟ್ರೈನ್ ಇತ್ತು. ಹಾಗಾಗಿ ಅವರು ಹೋದರು, ಊರಿಗೆ ಹೋದರು ಅವರು. ಆ್ಯಂಡ್ ನನಗೆ ತುಂಬ ಬೇಜಾರು ಅಂದರೆ ತುಂಬ ಬೇಜಾರು. ನಾನು ನಿನ್ನೆ ಓದೋದವರು, ನಿನ್ನೆಯಿಂದ ಟ್ರೈ ಮಾಡ್ತಿದ್ದೀನಿ ವಿಡಿಯೋ ಎಂಡ್ ಮಾಡಬೇಕು ಅಂತ 2-3 ಸಲ ಟ್ರೈ ಮಾಡಿ ಕ್ಯಾಮ್ರಾ ಮುಂದೆ ಕೂತ್ಕೊಂಡೆ, ಆದರೆ ನನ್ನಿಂದ ಆಗ್ತಾನೇ ಇಲ್ಲ. ತುಂಬ ಇಮೋಷ್ನಲ್ ಆಗ್ತಾಯಿದೆ, ನಾನು ಅವರನ್ನು ಎಣಿಸಿ ಇಮೋಷ್ನಲ್ ಆಗ್ತಿದ್ದೆ. ಏನಂದರೆ ಅಲ್ಲೊಂದು ಸಣ್ಣ ಪಾಪು ಇತ್ತು, ನೀವು ನೋಡಿರ್ಬೋದು, ನಾವು ಫ್ರೆಂಡ್ಸ್ ಜೊತೆ ಔಟಿಂಗ್ ಹೋದಾಗಲೂ ತುಂಬ ವೀಡಿಯೋದಲ್ಲಿ ಅವ್ನು ನನ್ನ ಜೊತೆ ಇದ್ದಾನೆ. ಆ್ಯಂಡ್ ನನಗೆ ತುಂಬ ಇಷ್ಟ ಅವನಂದರೆ. ಅವನ ಹೆಸರು ರೀತಮ್ ಅಂತ. ಆ್ಯಂಡ್ ನಾವು ತಾತನ್ ಅಂತ ಕರಿತೇವೆ ಪ್ರೀತಿಯಿಂದ. ಆ್ಯಂಡ್ ನನ್ನ ಮಗಳು ಕಾತನ್ ಅಂತ ಕರಿತಾಳೆ, ಅವಳಿಗೂ ಅವನಂದರೆ ತುಂಬ ಇಷ್ಟ. ಅವನಿಗೂ ಹಾಗೆ ರಿನಿ ಅಂದರೆ ತುಂಬ ಇಷ್ಟ. ಲೈಕ್ ಅವ್ನು ನಿದ್ದೆಯಲ್ಲಿದ್ದರು, ಇವಾಗ ಗೆಜ್ಜೆ ಸೌಂಡ್ ಕೇಳಿದ್ರು ಸಾಕು ಅವ್ನು ಎದ್ದು ಬರ್ತಿದ್ದ, ಅಷ್ಟು ಇಷ್ಟಪಡ್ತಿದ್ದ ಅವನು. ನಾನು ಸೈಡಲ್ಲಿ ಹಾಕ್ತೀನಿ ಅವರು ಹಾಗೂ ನನ್ನ ಜೊತೆ ಇರೋ ಮೆಮೊರೀಸ್ ತುಂಬ ಇದೆ, ಫೋಟೋಸು. ಇವಾಗಲೂ ನೀವು ನೋಡ್ಬೋದು ನನ್ನ ಐಸ್ ಎಲ್ಲ ಹೇಗಾಗಿದೆ. ನಿನ್ನ ಫುಲ್ ಅಂದರೆ ಹೇಗಾಗಿತ್ತು ಅಂದರೆ ನನಗೆ ನಿನ್ನೆ ತುಂಬ ವರ್ಸ್ಟ್ ಡೇ ಅಂತಲೇ ಎಣಿಸ್ಬೋದು. ಲೈಕ್ ಯಾವುದೊಂದು ಟಾಯ್ ನೋಡಿದ್ರು, ಫ್ರೂಟ್ಸ್ ಕಟ್ ಮಾಡುವಾಗ ಆಗಿರ್ಬೋದು, ಏನೇ ಆಗಿದೋ ತುಂಬ ಅವ್ನು ನೆನಪಾಗ್ತಿದ್ದ, ಅಳುನೇ ಬರ್ತಿತ್ತು. ನಾನು ಫುಲ್ ಡೇ ಅಪ್ಸೆಟ್ ಆಗಿದ್ದೆ ನಿನ್ನೆ. ಯಾರ ಲೈವ್ಗೂ ಹೋಗಲಿಲ್ಲ, ಯಾರೋ ವೀಡಿಯೋಸ್ ಒಂದು ಸ್ವಲ್ಪ ನೋಡಿದ್ದೆ ಅಷ್ಟೇ, ಅದು ಬಿಟ್ಟು ಏನೂ ಮಾಡಿಲ್ಲ ನಾನು ನಿನ್ನೆ ಯೂಟ್ಯೂಬಿದ್ದು. ಆ್ಯಂಡ್ ಈ ವಿಡಿಯೋ ಎಂಡ್ ಮಾಡೋಣ ಅಂತ ಹೇಳಿದ್ರು, ಅದು ಆಗ್ತಿರ್ಲಿಲ್ಲ ನನ್ನಲ್ಲಿ. ಅವರು ಥಿಂಕ್ ಮಾಡಿದರೆ ಸಾಕು ನನ್ನ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಈಗಲೂ ನಾನು ತುಂಬ ಕಂಟ್ರೋಲ್ ಮಾಡಿ ಮಾತಾಡ್ತಿದ್ದೀನಿ, ಯಾಕೆಂದರೆ ನನಗೆ ಕ್ಯಾಮ್ರಾ ಮುಂದೆ ಅಳೋದೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ಅಂದರೆ ಕಂಟ್ರೋಲ್ ಮಾಡ್ಕೊಳ್ಬೇಕಲ್ವ ಎಷ್ಟಾದರೂ. ಕೆಲವೊಂದು ಸಲ ನಮ್ಮ ಇಮೋಷನ್ಸ್ ನಾವು ಔಟ್ ಆಫ್ ಕಂಟ್ರೋಲ್ ಆಗ್ತೀವಿ, ನಿಜ. ಹಾಗಂತ ಅದನ್ನು ಕೆಲವರು ಕ್ಯಾಮ್ರಾದ ಮುಂದೆ ಆದರೂ ಅದನ್ನು ಡ್ರಾಮಾ ಅಂತ ಅಂದ್ಕೊಳ್ತಾರೆ. ಹಾಗಾಗಿ ಅದೆಲ್ಲ ಬೇಡ ಸಿಚುವೇಶನ್ ಎಲ್ಲ ಬೇಡ ಅಂತ ನಾನು ಕಂಟ್ರೋಲ್ ಮಾಡಿಕೊಂಡು ಮಾತಾಡ್ತಿದ್ದೀನಿ. ಅವನು आई थिंक दीदी आप भी मेरा वीडियो देख रहे हो, वही बता रही हूँ कि मैं आपको बहुत मिस कर रही हूँ दीदी और तातन, सबको बहुत 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 मिस कर रही हूँ मैं. क्या बताओ, बता भी नहीं सकती कि जल्दी आ जाओ आप. अपना छुट्टी ख़त्म करके अच्छे से एंजॉय करके आ जाओ. आई मिस यू दीदी, मिस यू तातन. ಆ್ಯಂಡ್ ಏನು ಹೇಳೋದು, ನಾನು ಯಾವಾಗಲೂ ಹೇಳ್ತಾಯಿದ್ದೆ. ಈಗ ಲೈವಲ್ಲೆಲ್ಲ ಕೇಳ್ತಾಯಿದ್ರು ಮಗಳೇನು ಮಾಡ್ತಿದ್ದಾಳೆ ಮಗಳೇನು ಮಾಡ್ತಾ, ಆಗ ನಾನು ಹೆಚ್ಚಾಗಿ ಹೇಳ್ತಾಯಿದ್ದೆ ಅವ್ನು ನೇಬರ್ ಮನೇಲಿದ್ದಾಳೆ ಅಂತ. ಸೊ ಒನ್ ಸೆಕೆಂಡ್ ರಿನೀನ ಎಲ್ಲರೂ ಕೇಳ್ತಾಯಿದ್ರು, ಹೆಚ್ಚಾಗಿ ಕೇಳ್ತಾಯಿದ್ರು ಲೈವಲ್ಲಿ. ಆಗ ನಾನು ಹೇಳ್ತಾಯಿದ್ದೆ ನೇಬರ್ ಮನೇಲಿದ್ಲು ಆಟ ಆಡ್ತಿದ್ದಾಳೆ. ಸೊ ಅವಳು ಹೆಚ್ಚಾಗಿದ್ದದ್ದೇ ಅಲ್ಲಿ. ಅವರಿಗೂ ಅಂದರೆ ರಿನಿ ಅಂದರೆ ತುಂಬ ಇಷ್ಟ, ಲೈಕ್ ಒಂದೇ ಫ್ಯಾಮಿಲಿ ಥರ ಇದ್ವಿ ನಾವು. ಈಗಲೂ ನೀವು ನೋಡ್ಬೋದು ನಾನು ಇಮೋಷನ್ ಆಗ್ತಾ ಇದ್ದೀನಿ, ಯಾಕಂದರೆ ಅಷ್ಟು ಮಿಸ್ ಮಾಡ್ಕೊಳ್ತಿದ್ದೀನಿ ನಾನು ಅವನನ್ನು ಇವತ್ತು. ಓಕೆ, ಆದರೆ ನಿನ್ನೆ ನೀವು ಯಾವತ್ತೂ ನೋಡಿಲ್ಲ ನಾನು ಈ ರೀತಿ ಫೇಸಲ್ಲಿ. ಯಾವಾಗಲೂ ನಾನು ನಗ್ತಾ ಇರ್ತೀನಿ ಅಂತಲೇ ಹೇಳ್ತಾಯಿದ್ರಿ. ನಾನು ಹಾಗೆ ನೀವು ಯಾರನ್ನಾದರೂ ಒಬ್ಬರನ್ನು ತುಂಬ ಹಚ್ಕೊಂಡು ಬಿಡ್ತೀನಿ. ಆ್ಯಂಡ್ ಏನು ಹೇಳೋದು ಮುಂದೆ, ಎನಿವೇಸ್ ಏನು ಹೇಳೋದು, ಕೆಲವೊಂದು ಇರುತ್ತಲ್ಲ ಇವರು ನಮ್ಮ ಜೊತೆ ಇಷ್ಟೇ ಟೈಮ್ ಇರಬೇಕು ಅನ್ನೋದು. ಹಾಗೆ ಆಗಿದೆ ನಮ್ಮ ಸಿಚುವೇಶನ್. ಇನ್ನು ಅವರು ರಜದಲ್ಲಿ ಬರುವಾಗ ನಾವಿರಲಿರಲ್ಲ, ಹಾಗೆಲ್ಲ ಆಗಿದೆ. ಅದಕ್ಕೋಸ್ಕರನೇ ಇಷ್ಟೊಂದು ಇಮೋಷನ್. ಅದರ್ವೈಸ್ ಓಕೆ, ರಜದಲ್ಲಿ ಬರುವಾಗ ನಾವಿಲ್ಲಿ ಇದ್ದರೆ ನಾನು ಅಷ್ಟೊಂದು ಥಿಂಕ್ ಮಾಡ್ತಾ ಇರಲಿಲ್ಲ, ಇಷ್ಟೊಂದು ನಾವು ಮಿಸ್ ಮಾಡ್ಕೊಳ್ತಿರಲಿಲ್ಲ. ಎನಿವೇಸ್ ಅವನಿಗೂ ಹಾಗೆ ನಾನಂದರೆ ತುಂಬ ಇಷ್ಟ. ಲೈಕ್ ಅವನ ಮಮ್ಮಿ ಹತ್ತಿರ ಇದ್ದರು, ನನ್ನ ನೋಡಿದ್ದೆ, ನನ್ನ ಹತ್ತಿರ ಬರ್ತಿದ್ದ. ಅವನಿಗೆ ನಾನು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಅವನ ಜೊತೆ ಅಂದರೆ, ಲೈಕ್ ನನ್ನ ಡೈಲಿ ರೊಟೀನ್ ಏನಿಟ್ಟಿದ್ದು ಅದರಲ್ಲೂ ಅವನೊಂದು ಪಾರ್ಟ್ ಆಗಿದ್ದ. ಲೈಕ್ ಅವನಿಗೆ ಊಟ ಮಾಡಿಸೋದು ಅಂದರೆ ಫುಡ್ ಕೊಡೋದಾಗಿರ್ಬೋದು, ಅಥವಾ ಅವನಿಗೆ ಸ್ನಾನ ಕೂಡ ನಾವು ಮಾಡಿಸಿದ್ವಿ ಜೊತೆಗೆ ಆಟ ಆಡ್ತಿದ್ವಿ. ತುಂಬ ಫೋಟೋಸನ್ನು ಕ್ಲಿಕ್ ಮಾಡಿದೆ. ಇವನ್ ಲೈವಲ್ಲೂ ಅವ್ನು ನನ್ನ ಜೊತೆ ಒಂದು ಎರಡು ಲೈವಲ್ಲಿ ಒಂದು ಸೈಡಲ್ಲೇ ಇದ್ದ. ಪಾಪ ತುಂಬ ಅವನಷ್ಟಕ್ಕೆ ಅವ್ನು ಆಟ ಆಡ್ತಿರ್ತಾನೆ, ಹಾಗಾಗಿ ಅವ್ನು ತುಂಬ ಇಷ್ಟ ಆಗ್ತಾನೆ ಎಲ್ರಿಗೂ. ರಿನಿನೂ ನಿನ್ನೆಯಿಂದ ಕೇಳ್ತಾ ಇದ್ದಾಳೆ ಯಾವಾಗ ಬರ್ತಾಳೆ ತಾತನ್, ಯಾವಾಗ ಬರ್ತಾಳೆ ಅಂತ. ಸೊ ಅವಳು ಕೂಡ ತುಂಬ ಮಿಸ್ ಮಾಡ್ಕೊಳ್ತಿದ್ದಾಳೆ ಅವನನ್ನು. ಸೊ ಎನಿವೇಸ್ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಎನಿವೇ ಏನು ಹೇಳೋದು, ಓಕೆ ನಾನು ನಿಮ್ಮ ಜೊತೆ ಇನ್ನು ನೆಕ್ಸ್ಟ್ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಾಯ್.